ಅರ್ಧವಾಯ್ತು, ಊಟ ಕರಿಯಾರ್ ದಿಕ್ಕಿಲ್ಲ ಏ ಮನೆಯಲ್ಲಿ. ಏ ಎಲ್ಲ ಬಂದೇ ಕೊಡ್ರಿ, ಬರ್ಲಾ ತಟ್ಯ. ಅವ್ನು ಯಾಕಲ್ಲ ಬೆಳ್ಳಿ ತಟ್ಟೆ ಕೊಡ್ಲಾ, ಸ್ಟೀಲ್ ತಟ್ಯ ಏಕ್ತೇನಲ್ಲ ಅವನು. ಈ ತಾಲೂಕ್ನಲ್ಲಿ ಇಂಥ ಡ್ರೈನಿಂಗ್ ಟೇಬಲ್ ಮಾಡಿಸಿದ್ದು ನಾನೇ ಫಸ್ಟು ಕಂಡ್ಲ. ನಮ್ದೆಲ್ಲ ಇಂಗ್ಲಿಷ್ನವ್ರು ಸಿಸ್ಟಮೆಟಿಕ್ಕು, ಕೆಳಗಡೆ ಕಂಗಾಲಿಗಳಂಗ್ ಕುಂತ್ಕೊಂಡು ಬೇವರ್ಸಿಂಗ್ ಊಟ ಮಾಡಕ್ ನನ್ಗೆ ಇಷ್ಟ ಇಲ್ಲ. ನಂಗೆ ಗೊತ್ತಲ್ಲ, ನಮ್ಮಂತಾನೆ ನಂಗಲ್ವಾ. ನನಗೆ ಬೆಣ್ಣೆ ಕಾಸಿ ತುಪ್ಪ ತಂದಾಕು, ಆ ನನ್ನ ಮಗನಿಗೆ ಎಣ್ಣೆ ತಂದಾಕು. ಯಜಮಾನ್ರಿ, ಒಳ್ಳೆಯವ್ರು ಬರ್ತಿದ್ದಾರೆ. ಬರ್ತಾವನ ಬಾರ ಯಾವ ಉಣ್ಣಕ್ಕೆ? ನಾನ್ ಬರೋದಿರ್ಲಿ, ಯಾರನ್ನ ಕೇಳಿ ನೀವಿಬ್ರು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡ್ರಿ. ನಾನ್ ಯಾರಿಗ್ಲ ಕೇಳ್ಬೇಕಾಗಿತ್ತು? ನನ್ನ ಗಡಪ್ ಮೇಲೆ ಯಾರಿಗ್ಲ ಹೇಳ್ತಾ ಇದೀಯಾ? ನಿನ್ಗೂ ನಿನ್ ಚಮಚದ ಇಬ್ಬರಿಗೂ ಎದ್ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿ. ಎಲ್ಲ ಇವ್ರ ನಾನ್ ಹಾಕಿದ ಗೆರೆನ ಈ ತಾಲೂಕ್ನಲ್ಲಿ ಯಾವನ್ನ ದಾಟಾಕಿಲ್ಲ ಅಂತದ್ರಾಗೆ ನನ್ ಮನೆಗ್ ಬಂದು ನನ್ ಮೇಲೆ ಸವಾರಿ ಮಾಡ್ತೀಯಲ್ಲ. ಅವನ್ ಮಕ್ಕ ಏನ್ ನೋಡ್ತೀಯ? ಇನ್ನೊಸಿ ಅನ್ನ ಬಡ್ಸವ? ನೀನ್ ಬಡ್ಸು ಸೌಮ್ಯ, ಬಡ್ಸು ಬಡ್ಸು. ಮಾವನಷ್ಟ ಹೇಗೋ ಹಾಗೆ ಆಗ್ಲಿ ಅಲ್ವೇ ಮಾವ. ಹಗ್ಗ ಹಳ್ಳ ಪೆಟಾರಿ ಅಳಾದಿ ಬುಲ್ಡೆ ಏಕ್ದಮ್ ಯಾವ್ದು ಹತ್ತಾಕಿಲ್ಲ ಕಂಡ ತಿಪ್ಪ ನಡಿಲ್ಲ, ಕೆಳಗೆ ಕುಂತ್ಕೊಂಡು ಊಟ ಮಾಡವ. ಸದ್ಯ ಅಲ್ಲ ಅಂದ್ರೆ ಕುತ್ಕೊಂಡು ಊಟ ಮಾಡ್ಬೋದಲ್ಲ. ಬಗ್ಗಕ್ಕೆ ಆಗಾಕಿಲ್ಲ ಕಂಡ ನಮ್ ಸಿಸ್ಟಿಮೆಟಿಕ್ಕೆಲ್ಲ ಆಟೋಮೆಟಿಕ್ ಆಗೋಯ್ತು. ಯಜಮಾನ್ರೆ ಇದ್ದಕ್ಕಿದ್ದಂಗೆ ನಿಮ್ಗೇನಾಯ್ತು? ಜ್ಞಾನ ಉದಿ ಆಗ್ಬಿಟ್ಟೈತೆ ಕಂಡ. ರಣರಂಗದಲ್ಲಿ ಅರ್ಜುನಿಗೆ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶ ಮಾಡ್ದಂಗೆ ನಮ್ಮ ಅಳಿಯಂದ್ರು ನನಗೆ ಮೂರೇ ಮಾತಾಗೆ ಗೀತೋಪದೇಶ ಮಾಡ್ಬಿಟ್ಟವ್ರೆ ಕಂಡ. ನನಗನ್ಸುತ್ತೆ ಎಲ್ಲೋ ಏನೋ ಎಡವಟ್ಟ ಆಗೈತೆ. ಟ್ರಾಕ್ಟರ್ ಸೇಜಿನ ಕಾರ್ ತಿಕ್ಕಿ ತಿಕ್ಕಿ ರಟ್ಟೆಲ್ಲ ನೋವು ಬಂದು ಹೋದ್ರು ಶಿವ. ನಿಮ್ ಮೈ ನೀವು ತಿಕ್ಕಳಿ ಅಂದ್ರೆ ಸಾಯ್ತಿದ್ರಿ. ಇವತ್ತು ಈ ಕಾರ್ ಓಡಿಸೋ ಗತಿ ಬಂತು. ಯಪ್ಪರ ನನ್ನ ಮಗನೇ, ಇದಂತರ ಏಗಾಭ್ಯಾಸ ಕಂಡ. ನಾನು ದೀರ್ಘಾಯುಷ್ಮಂತನಾಗಬೇಕು, ಆರೋಗ್ಯವಂತನಾಗಬೇಕು, ದೃಢಕಾಯನ ಆಗಬೇಕು ಅಂತ ನನ್ನ ಅಳಿಯಂದ್ರೆ ನನಗೆ ಸಲಹೆ ಕೊಟ್ಟವ್ರೆ. ನಿಮ್ ದೀರ್ಘಾಯುಷ್ಗೆ ಈ ಜವಾನ್ ಚಾಕ್ರಿ ಮಾಡಕ್ ಇನ್ನೂ ಬದುಕಿರ್ಬೇಕಾ? ನಮ್ ಅಳಿಯ ಏನಾದ್ರೂ ಹಿಂಗ್ ಮಾಡಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ಬಿಡ್ತಿದ್ದೆ? ನೇಣಾಕಂಡ್ ಸಾಯ್ತಿದ್ದೆ. ಈಗಲೇ ಸಾಯಿ ನನ್ನ ಮಗನೇ. ಕೆಲಸ ಮಾಡಿ ಅಂದ್ರೆ ಏನ್ ಹರಟೆ ಹೊಡಿತಾ ಇದೀರಾ? ಲೋ ತಿಪ್ಪ ಮೊದಲು ನೀರ್ ಹಾಕು. ಅಳಿ ಅಂದ್ರೆ ಅದು ಅದು ಗಿದು ಇಲ್ಲ, ತಿಂದು ತಿಂದು ಮೈ ಬೆಳ್ಸಿದಿರಾ, ಮೈ ಬಗ್ಸಿ ಕೆಲಸ ಮಾಡಿ. ಸೌಮ್ಯ ಸೌಮ್ಯ ಏನಮ್ಮ ಇದೆಲ್ಲ? ನಾನ್ ಕೆಲಸ ಮಾಡಕ್ ಬೇಸರ ಮಾಡ್ಕೊಳಲ್ಲ ಕಣವ್ವ, ಮನೆ ಒಳಗೆ ಏಟಾನ ಕೆಲಸ ಮಾಡ್ತೀನಿ. ಜನಗಳೆದ್ರಿಗೆ ಅವ್ರ ಕಾಣಂಗೆ ಕಾರ್ ತೊಳೆ ಗೀರ್ ತೊಳೆ ಅಂದ್ರೆ ಹಂಗೆ, ಇವಾಗ ಕಾರ್ ತೊಳೆ ಅಂತಾನೆ, ನಾಳೆ ಇನ್ನೇನೋ ತೊಳೆ ಅಂತಾನೆ. ಅದಕ್ಕೆ ವಸಿ ನಿನ್ ಗಂಡಂಗ್ ಹೇಳ್ಬಿಡು ಇಂತ ಕೆಲಸ ಎಲ್ಲ ಮಾಡ್ಸ್ಬೇಡ ಅಂತ. ಸಾರಿಪ್ಪ, ಅವ್ರು ಏನೇ ಹೇಳಿದ್ರು ನಿನ್ ಒಳ್ಳೇದಕ್ಕೆ, ಬೀದಿ ಗುಡ್ಸು ಅಂದ್ರು ಗುಡಿಸ್ಬೇಕಾದ್ದೆ. ಏನ್ ಅಳಿಯಾಕ ಅಂಟಿ ಬಿಟ್ಟಂದ ಇವನು? ನನ್ನ ಮಗಳು ತಲೆ ಕೆಡಿಸ್ಬಿಟ್ಟು ನನಗೆ ಸತ್ರು ಮಾಡ್ಬಿಟ್ಟಲ್ಲೋ. ನೀವು ತರಾಗಿಲ್ಲ ಕಣ್ಣ, ನೀವು ತರಾಗಿಲ್ಲ. ಬಾರಿ ದುರ್ವಾಸ್ಮುನಿ ದೊಡ್ಡ ಸಾಪ ಕೊಟ್ಬಿಟ್ರು, ನಡ್ರಿ ಕಾರ್ ತೊಳಿರಿ, ಆಮೇಲೆ ಎಕ್ಕತ್ ಮೇಲೆ ಹೊಡೆದ್ಬಿಟ್ಟನು.